15/3/2024 ಅಲೆಮಾರಿ ಸಮುದಾಯಗಳ ರಾಜ್ಯಮಟ್ಟದ ಬೃಹತ್ ಜಾಗೃತಿ ಸಮಾವೇಶ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆದರ್ಶ ಯಲ್ಲಪ್ಪ ಅವರು, ಅಲೆಮಾರಿ ಸಮುದಾಯಗಳ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟು ಬೆಂಗಳೂರಿನ ವಸಂತ ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಲೆಮಾರಿ ಸಮುದಾಯಗಳ ಬೃಹತ್ ಸಮಾವೇಶ ನಡೆಸಲು ತೀರ್ಮಾನಿಸಿದ್ದಾರೆ. ಅದರಲ್ಲಿ ಅಲೆಮಾರಿ ಬುಡಕಟ್ಟು ಜನರ ವಸತಿ ನಿವೇಶನಕ್ಕಾಗಿ 5 ಲಕ್ಷ ಘೋಷಣೆ ಮಾಡಿ ಅದನ್ನು ಅನುಷ್ಠಾನ ಮಾಡುವಲ್ಲಿ ಎಡವಿದೆ. ಜನರು ಸಾಲ ಮಾಡಿಕೊಂಡು ಬಳಲುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡು ಈ ಬಗ್ಗೆ ಸರ್ಕಾರಕ್ಕೆ ನಾವು ಕಾಣುವ ಹಾಗೆ ಮಾಡುತ್ತೇವೆ ಎಂದು ತಿಳಿಸಿದರು. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹೂಗಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಗದಗ. ಅದನ್ನು ನಿವಾರಣೆ ಮಾಡಲಾಗಿಲ್ಲ, ಹಾಗಾಗಿ ನಾವು ಈ ಸಂಘಟನೆ ಮುಖಾಂತರ ಬೆಂಗಳೂರಿಂದ ಬೆಳಗಾವಿವರೆಗೂ ಪಾದಯಾತ್ರೆ ಮಾಡಿ ಬಜೆಟ್ಗೆ ಮುಂಚೆ ಆ ಒಂದು ಆಯೋಗ ರಚನೆ ಮಾಡಲಿಕ್ಕೆ ಪಾದಯಾತ್ರೆ ಮಾಡಿದ್ದು ಅದು ತಾವು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಿಸಿದ್ರಿ ರಾಷ್ಟ್ರಕ್ಕೆ. ಈಗ ಅದು ಮುಂದುವರೆದ ಭಾಗವಾಗಿ ಕರ್ನಾಟಕದಲ್ಲಿ ಅಲೆಮಾರಿ ಅರೆಅಲೆಮಾರಿ ಅನ್ನೋ ಒಂದು ಆಯೋಗ ರಚನೆ ಮಾಡ್ತಾ ಇದ್ದೀವಿ ಘೋಷಣೆ ಮಾಡಿದ್ದಾರೆ, ಬಟ್ ಅದಕ್ಕೆ ಯಾವುದೇ ಆದಂತಹ ಒಂದು ಪ್ರತ್ಯೇಕವಾದ ಬಜೆಟ್ ಅನ್ನ ಘೋಷಿಸಿಲ್ಲ. ಮತ್ತೆ ಅದು ಯಾವ SC ST ಅಲೆಮಾರಿಗಳು ಅದಕ್ಕೆ ಇನ್ಕ್ಲೂಡ್ ಈಗ ಆಗ್ತಾ ಇದಾರೋ ಇಲ್ಲೋ ಅಂತ ಅಂದ್ಬಿಟ್ಟು ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ, ಕ್ಲಾರಿಟಿ ಇಲ್ಲ. ಆ ಒಂದು ವಿಚಾರಕ್ಕೋಸ್ಕರ ನಾವು ಈ ಸಮಾವೇಶದ ಮುಖಾಂತರ ನಮ್ಮ ಸಮುದಾಯಗಳ ಪರ್ಯಾಯ ಪದಗಳ ಕುರಿತು ಮತ್ತೆ ಈ ಆಯೋಗಕ್ಕೆ ಏನು ಘೋಷಣೆ ಮಾಡಿದ್ದಾರೆ, SC ST NT DNT SNT ಇದಿಷ್ಟನ್ನು ಒಳಗೊಂಡಂತೆ ಈ ಆಯೋಗ ರಚನೆ ಆಗಬೇಕು ಅನ್ನೋದು ಮೊದಲನೇ ಬೇಡಿಕೆ. ಎರಡನೇದೇನಂದ್ರೆ ಅದಕ್ಕೆ ಒಬ್ರು ಕರೆಕ್ಟಾಗಿ ಒಂದು ಆಯೋಗಕ್ಕೆ ಅಧ್ಯಕ್ಷ ಅಂತ ನೇಮಕ ಮಾಡ್ತಾರಲ್ಲ ಅದನ್ನ ಒಬ್ರು ನಿಷ್ಕಲ್ಮಶವಾಗಿ ಕೆಲಸ ಮಾಡುವಂಥವ್ರು ಅಂತ ಒಂದು ವ್ಯಕ್ತಿಯನ್ನ ನೇಮಕ ಮಾಡಬೇಕು ಅಂತ. ಅದರಲ್ಲಿ ನಮಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅನ್ನೋರು ಮತ್ತೆ ಈ ಒಂದು ಆಯೋಗಕ್ಕೆ ಅಧ್ಯಕ್ಷ ಆಗಬೇಕು ಅನ್ನೋದು ನಮ್ಮ ಎಲ್ಲ ಸಂಘಟನೆಗಳು ಏನು ನಾವು ಇಷ್ಟು ಜಾತಿಗಳು ಹೇಳೋದಲ್ಲ ಅವರೆಲ್ಲರೂ ಅದು ಬೇಡಿಕೆಗಳು ಇಟ್ಟಿದ್ದೀವಿ. ಅದನ್ನ ಈ ಸಮಾವೇಶದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ, ಅಲ್ಲಿ ನಮ್ಮ ಒತ್ತನ್ನ ಇಡ್ತಾ ಇದ್ದೀವಿ. ಆಮೇಲೆ ಈಗ ಮನೆ ವಿಚಾರಗಳಲ್ಲಿ 18,000 ಅಪ್ಲಿಕೇಶನ್ಗಳು ಈಗಾಗಲೇ ಅಲೆಮಾರಿ ಕೋಶಕ್ಕೆ ಅಲೆಮಾರಿ ನಿಗಮಕ್ಕೆ ಬಂದಿದ್ದಾವೆ. ಮತ್ತೆ ಸರ್ಕಾರಗಳು ಏನಿದ್ದಾವೆ 4 ಲಕ್ಷ ಘೋಷಣೆ ಮಾಡಿದ್ದಾರೆ. ಅವರಾಗವರೇ ನಾವೇನು ಕೇಳಿರಲಿಲ್ಲ, ಅಲೆಮಾರಿಗಳು ಹೋಗಿ ನಮ್ಗೆ 4 ಲಕ್ಷ ಕೊಡಿ 5 ಲಕ್ಷ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಸರ್ಕಾರಗಳನ್ನೇ ಘೋಷಣೆ ಮಾಡಿದ್ದಾರೆ. ಸೋಮಣ್ಣ ಅವರಿದ್ದಾಗ 5 ಲಕ್ಷ ಮಾಡ್ತೀವಿ ಅಂದರು, ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಂದಾಗ 5 ಲಕ್ಷ ಮಾಡ್ತೀವಿ ಅಂತಂದ್ರು, ಅದಾದ ನಂತರ ಶ್ರೀರಾಮುಲು ಅವರಿದ್ದಾಗ 5 ಲಕ್ಷ ಮಾಡ್ತೀವಿ ಅಂತಂದ್ರು, ಈಗ ಈ ಸರ್ಕಾರದಲ್ಲಿ ಜಮೀರ್ ಅಹಮದ್ ಅವರನ್ನು 5 ಲಕ್ಷ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೀಟಿಂಗ್ಗಳಲ್ಲಿ. ತಮ್ಮಪ್ಪ ನಮಗೆಲ್ಲ ಮಾಹಿತಿ ಇರುತ್ತೆ ಅಂತ 5 ಲಕ್ಷ ರೂಪಾಯಿಗಳು ಒಂದು ಮನೆಗೆ ಮಾಡ್ಕೊಡ್ತೀವಿ ಅದನ್ನು. ಈಗ ಆ ಒಂದು ಉದ್ದೇಶದಿಂದ ನಮ್ಮವ್ರು ಏನ್ ಮಾಡಿದ್ರು, ಟೆಂಟ್ಗಳು ಗುಡಿಸಲುಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಏನೋ ನೆಮ್ಮದಿಯಾಗಿ ಬದುಕ್ತಾ ಇದ್ರು ಅದರಲ್ಲೇ ಏನೋ ಇರೋದ್ರಲ್ಲಿ. ಸರ್ಕಾರ ಏನೋ ಒಂದು ಕೊಡುತ್ತೆ ಅನ್ನೋ ಒಂದು ಖುಷಿಯಲ್ಲಿ ಇರೋ ಗುಡಿಸಲುಗಳನ್ನು ತೆಗೆದಾಕಿ ಸಾಲ ಮಾಡಿ ಪಾಯಗಳು ಹಾಕೊಂಡಿದ್ದಾರೆ, GPS ಮಾಡಿಸಿದ್ದಾರೆ. ಅವ್ರಿಗೆ ವರ್ಕ್ಔಟ್ ಕೊಡ್ತಾ ಇಲ್ಲ, ಆದೇಶ ಕೊಡ್ತಾ ಇಲ್ಲ. ಏನು ಆದೇಶ ಕೊಡ್ತಾ ಇಲ್ಲ ಅಂದ್ರೆ 2 ಲಕ್ಷ ಕೊಡ್ಬೇಕಾ 4 ಲಕ್ಷ ಕೊಡ್ಬೇಕಾ ಅನ್ನೋದು ಸರ್ಕಾರದಲ್ಲಿ ಗೊಂದಲ ಇದೆ. ಈಗ ಆ ಒಂದು ವಿಚಾರದಲ್ಲೂ ನಮ್ಮವರೆಲ್ಲ ಅಟ್ಲೀಸ್ಟ್ ಟೆಂಟ್ ಗುಡಿಸಲುಗಳಲ್ಲಿ ಇದ್ದವರು ಈಗ ಸಾಲಗಾರರಾಗಿ ಸಾಯ್ತಾ ಇದ್ದಾರೆ, ಸಾಲುಗಾರರಾಗಿ ಸಿಕ್ಕಾಕೊಂಡಿದ್ದಾರೆ. ಅದನ್ನ ನಾವು ಸ್ವಲ್ಪ ಸರಿಪಡಿಸೋದಕ್ಕೋಸ್ಕರ ಅದನ್ನ ಈ ಸಮಾವೇಶದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಕರ್ನಾಟಕಕ್ಕೆ 200 ಕೋಟಿ ಮತ್ತು ಈ ಯಾವ ಅಭಿವೃದ್ಧಿ ಯೋಜನೆಗಳು ಇದೆಯೋ ಈ ಅಭಿವೃದ್ಧಿ ಯೋಜನೆಗಳಿಗೆ 200 ಕೋಟಿ ಟೋಟಲಿ 400 ಕೋಟಿ ಬಜೆಟ್ ಕೊಟ್ರೆ ಈ ಸ್ಕೀಮ್ಸ್ ಎಲ್ಲ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಅಷ್ಟಲ್ಲದೆ ಮತ್ತೆ ಸಾಕಷ್ಟು ಇತರೆ ಸಮಸ್ಯೆಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನ ಮುಂದೆ ಇಟ್ಕೊಂಡು ನಾವು March 15 ಒಂದು ಸಮಾವೇಶ ಮಾಡಿ ರಾಜ್ಯದಲ್ಲೇ ಮೊದಲನೇ ಬಾರಿಗೆ SC ST ಅಲೆಮಾರಿಗಳ ಸಮಾವೇಶ, 77 ವರ್ಷಗಳಲ್ಲಿ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಎಲ್ಲಾ ಸಮುದಾಯಗಳು ಒಂದು ವೇದಿಕೆಗೆ ಬಂದು ಒಂದು ಸಮಾವೇಶ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಮ್ಮ ಜನಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಕೇಳಿಕೊಂಡು ನಾವು ರಾಜ್ಯ ಎಲ್ಲ ಪ್ರವಾಸ ಮಾಡಿಕೊಂಡು ಈಗ ಗದಗ ತಲುಪಿದ್ದೀವಿ. ಇದ್ರ ಮುಂದೆ ವಿಚಾರ ನಮ್ಮ ಕಾರ್ಯದರ್ಶಿ ಸಮುದಾಯಗಳ ರಾಜ್ಯ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶವನ್ನು 15 ವಸಂತ ನಗರ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಮೊದಲನೇ ಉದ್ದೇಶ ಏನಪ್ಪ ಅಂತಂದ್ರೆ, ಈಗ ನಮ್ಮ ಸಮುದಾಯಗಳನ್ನ SC ST ಪಟ್ಟಿಯಿಂದ ಪ್ರತ್ಯೇಕ ಅನ್ನೋದಕ್ಕಿಂತ ಅದರಿಂದ ಸ್ವಲ್ಪ ಅವಕಾಶ ವಂಚಿತ ಸಮುದಾಯಗಳನ್ನ ಗುರುತಿಸಿ ದೊಮ್ಮರು, ಶಿಳ್ಳೆಕೆತ, ದೊರ್ಮಕೊರ್ಚ, ಮುಕ್ರಿ, ಗಂಟಿಚೋರ್, ಸಿಂಧೋಳ್ಳು, ಗೋಸಂಗಿ, ಬುಡಗಜಂಗಮ, ಸುಡುಗಾಡ್ಸಿದ್ರು, ಚನ್ನದಾಸರು, ಒಲೆಯದಾಸರು, ಮಾಲದಾಸರು, ಮಾಂಗಾರುಡಿ, ಗಾರುಡಿ, ಜಗ್ಗಾಲಿ, ಮಾನಸನ್ಯಾಸಿ, ಹಂದಿ ಜೋಗೀಸು, ಈ ಥರ ಪರಿಶಿಷ್ಟ ಜಾತಿಯಲ್ಲಿರುವಂತಹ ಸಮುದಾಯಗಳನ್ನು ಮತ್ತು ST ಯಲ್ಲಿರುವಂಥ ಅಕ್ಕಿಬಿಕ್ಕಿ, ಇರುಡಿಗ, ಕಮ್ಮಾರ, ರಾಜಮಂಡ, ಡೋಂಗ್ರಿಗರಹಸ್ಯ,
ಬಾರ್ದಿ, ಚಿಂಚು, ಅರಣ್ಯ ಶಿಕಾರಿ, ಮೇಧ ಹೀಗೆ 23 ಜಾತಿಗಳನ್ನ ಪರಿಶಿಷ್ಟ ಪಂಗಡದಲ್ಲಿ ಗುರುತಿಸಿದ್ದಾರೆ. ಇದರಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಪರಿಶಿಷ್ಟ ಜಾತಿಯಲ್ಲಿ ಇದ್ದಂತಹ ಒಂದು ಪರ್ಯಾಯ ಪದಗಳನ್ನ ಓಬಿಸಿಗೆ ಮಾಡಿಸಿದ್ದಾರೆ. ಈಗ ಅದರಲ್ಲಿ ಉದಾಹರಣೆಗೆ ಗಂಟಿ ಚೋರು, ಗಿರಣಿ ವಡ್ಡರ್ ಅಂತ ಅಂದ್ಬಿಟ್ಟು ಓಬಿಸಿದೆ. ಗಂಟಿ ಚೋರ್ ಅನ್ನೋದು ಪರಿಶಿಷ್ಟ ಜಾತಿಯಲ್ಲಿದೆ. ಮತ್ತೆ ಸಿಳ್ಳೆಕ್ಯಾತ, ಕಿಳ್ಳೆಕ್ಯಾತ, ಸಿಳ್ಳೆಕ್ಯಾತ ಅನ್ನೋದು ಪರಿಶಿಷ್ಟ ಜಾತಿಯಲ್ಲಿದೆ. ಕಿಳ್ಳೆಕ್ಯಾತ ಅನ್ನೋದು ಪರಿಶಿಷ್ಟ ಪಂಗಡದ ಇದು ಹಿಂದುಳಿದ ವರ್ಗದ ಜಾತಿಯಲ್ಲಿದೆ ಆ ಪಟ್ಟಿಯಲ್ಲಿ. ಮತ್ತೆ ಇನ್ನೊಂದೇನಂದ್ರೆ, ತಮ್ಮ ಗಮನಕ್ಕೆ ಪರಿಶಿಷ್ಟ ಪಂಗಡ ಮತ್ತೆ ಪರಿಶಿಷ್ಟ ಜಾತಿಯಲ್ಲಿ 74 ಜಾತಿ ಇದ್ದ ಹಾಗೆ ಹಿಂದುಳಿದ ವರ್ಗದಲ್ಲೂ ಅಲೆಮಾರಿಗಳಿದ್ದಾರೆ. ಈ ಗೊಂದಲ ಸರ್ಕಾರದಲ್ಲೂ ಇದೆ. ಅಲೆಮಾರಿಗಳು ಅಂತ ಅಂದ್ರೆ, ಈಗಾಗಲೇ 7-8 ವರ್ಷದಿಂದ ಇದಕ್ಕೆ ಮುಂಚೆ ನಮ್ಮ ಅಲೆಮಾರಿಗಳು ಪಟ್ಟಿ ಮಾಡೋದಕ್ಕಿಂತ ಮುಂಚೆ ಇದು ಹಿಂದುಳಿದ ವರ್ಗದ ಪಟ್ಟಿ ಮಾಡಿದ್ರು ಮೊದಲನೇದಾಗಿ. ಅದಕ್ಕೆ ಪ್ರತ್ಯೇಕವಾದಂತಹ ಆಯೋಗನೂ ಮಾಡಿದ್ದಾರೆ, ಆ ಹಿಂದುಳಿದ ವರ್ಗದ ಆಯೋಗ ಅಂತ ಅಂದ್ಬಿಟ್ಟು. ಆ ಆಯೋಗದ ಕಾರ್ಯದರ್ಶಿಗಳಾಗಿದ್ದಾರೆ. ಆಮೇಲೆ ಊರಿ ಎಲ್ಲಾ ಸ್ನೇಹಿತರು ಕೂಡ ಹಿಡ್ಕೊಂತಾರೆ. ಆಮೇಲೆ ಕೂಡಿದ್ದಾರೆ. ಈಗ ಕೂಡಿದ ಉದ್ದೇಶ ಏನು ಅಂತ ಅನ್ನೋದನ್ನ ಮೊದಲಿಗೆ ನಮ್ಮ ಸಂಘಟನೆಯ ಅಧ್ಯಕ್ಷರು ಆನಂತರ ಕಾರ್ಯದರ್ಶಿಗಳು ಮಾತನಾಡ್ತಾರೆ. ಆನಂತರ ಏನಾದ್ರೂ ಅವಕಾಶ ಅಲೆಮಾರಿ ಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾವು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಅತಿಸೂಕ್ಷ್ಮ ಸಮುದಾಯಗಳು ಅಂತ ಕರ್ನಾಟಕ ಸರ್ಕಾರ 2016 ಘೋಷಣೆ ಮಾಡಿ ಒಂದು ಕೋಶವನ್ನು ಉಂಟಾಗ್ತಾರೆ. ಇದರಲ್ಲಿ 51 ಸಮುದಾಯಗಳು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುತ್ತೆ, 23 ಸಮುದಾಯಗಳು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರುತ್ತೆ. 2023 ಇದೇ ಒಂದು ಕೋಶ ಒಂದು ನಿಗಮವಾಗಿ ಪರಿವರ್ತನೆ ಆಗುತ್ತೆ. ಆ ನಿಗಮವಾಗಿ ಪರಿವರ್ತನೆ ಮಾಡುವುದರಲ್ಲೂ ನಮ್ಮ ಸಂಘದ ಪ್ರಯತ್ನ ಬಹಳ ದೊಡ್ಡದಾಗಿದೆ. ತದನಂತರ ಬಜೆಟ್, ಕಳೆದ ಬಜೆಟ್ ಅಲ್ಲಿ ಸರ್ಕಾರ ಕೇವಲ 40 crore ಈ ನಿಗಮಕ್ಕೆ ಮೀಸಲಾಗಿಟ್ಟಿದೆ. ರಾಜ್ಯದಲ್ಲಿ ಸುಮಾರು ಅಧಿಕೃತವಾಗಿ 2011 ಜನಗಣತಿ ಪ್ರಕಾರ 9 lakh ಜಾಸ್ತಿ ಜನಸಂಖ್ಯೆ ಇರುವ ಈ ಎಲ್ಲ ಸಮುದಾಯಗಳ ಒಂದು ವರ್ಗಕ್ಕೆ ಕೇವಲ 40 crore ಇಟ್ಟು ಅದರಲ್ಲಿ ಆ ಹೊಸ ಒಂದು ನಿಗಮದ ಕಚೇರಿ ಸ್ಥಾಪನೆ ಮತ್ತು ಸಂಬಳ, ಸಾರಿಗೆ ಮತ್ತು ಇತರೆ ಖರ್ಚುಗಳಿಗೆ 32 crore ಬಳಕೆ ಆಗಿದೆ. ಮತ್ತು ಈ ಅಭಿವೃದ್ಧಿ ಯೋಜನೆಗಳಿಗೆ ಕೇವಲ 8 crore ಮಾತ್ರ ಉಳಿದಿದೆ ಅನ್ನೋದು ನಮಗೆ ಸಿಕ್ಕಿರೋ ಒಂದು ಮಾಹಿತಿ. ಸ್ವತಂತ್ರ ಸಿಕ್ಕಿ 77 ಆದರೂ ಕೂಡ ಈ ಯಾವ SC/ST ಅಲೆಮಾರಿ ಸಮುದಾಯಗಳಿಗೆ ಮೀಸಲಾತಿಯ ಸವಲತ್ತುಗಳು ಇನ್ನೂ ತಲುಪಿಲ್ಲ. ಈ ಬ್ಯಾಕ್ಲಾಗ್ ಇಷ್ಟು ಇಟ್ಕೊಂಡು ನಮಗೆ ಕೇವಲ 8 crore ಬಜೆಟ್ ಕೊಟ್ರೆ ಇರಾ ಸ್ಕೀಮ್ಗಳಿಗೆ ಯಾವ ರೀತಿ ಹಣ ಒದಗಿಸಕಾಗುತ್ತೆ ಅಂತ ಹೇಳಿ ನಾವು ಈ ಪ್ರೀ ಬಜೆಟ್ ಮೀಟಿಂಗ್ ಅಲ್ಲೂ ಕೂಡ ನಮ್ಮ ಸಂಘಟನೆ ಮುಖಾಂತರ ಹೋಗಿ ಒಂದು ಮನವಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಆದರೆ ನಾವು ಒಂದು 400 crore